ಅದಕ್ಕೊಂದು ತುಂಬ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಮುಂದಿನ ಪ್ಲಾನ್ಸ್ ಏನು ಚೇತನ್ ಅವ್ರ ಮೈಂಡಲ್ಲಿ? ಒಂದು ಲಿರಿಕಲ್ ವಿಡಿಯೋ ಬಿಡೋದಿದೆ, ಟೀಸರ್ ಟ್ರೈಲರ್ ಎಲ್ಲ ಇನ್ನು ಆದಷ್ಟು ಬೇಗ ಬಿಫೋರ್ 3-4 ಡೇಸ್ ಬಿಫೋರ್ ಐ ಹೇಳಿ, ಯಾಕಂದರೆ ಎಲ್ಲ ಕೆಲಸಗಳು ಒಟ್ಟಿಗೆ ನಡೀತಾರೆ. ಅದರಿಂದ ಎಲ್ಲನೂ ಅಭಿಮಾನಿಗಳಿಗೆ ತಿಳಿಸಿ ಅಭಿಮಾನಿಗಳನ್ನು ಆಶೀರ್ವಾದದಲ್ಲೇ ಮಾಡ್ತೀವಿ. March 17th ಫಿಕ್ಸ್ ಆಗುತ್ತೆ, 100% March 17th ಕಾಪಿ ರೆಡಿ ಇರುತ್ತೆ. ಸರ್ಕಾರ 100% ಎಲ್ಲ ಓಪನ್ ಮಾಡಿ ನಿಮ್ಮನ್ನು ಆ ಡೇಟಿಗೆ ಬರಬೇಕು ಅನ್ನೋದಂತೂ ಖಂಡಿತ ಇದೆ. ಹೇಳಿದಿರುವಂಥ ಅಭಿಮಾನಿಗಳಿಗೆ, ಜೊತೆಯಾದಂಥ ನಿರ್ಮಾಪಕರಿಗೆ, ತಗಲ್ಕೊಟ್ಟಂಥ ತಂಡದ ಸದಸ್ಯರಿಗೆ, ಅಶ್ವಿನಿ ಮೇಡಮ್ ಎಸ್ಪೆಷಲಿ ನೆಂಚ್ಕೊಳ್ಳೇಬೇಕು ಒಂದು ಸಂದರ್ಭ. ಅಲ್ಲ, ಅವರೇ ಎನರ್ಜಿ, ಇನ್ನೊಂದು ನೆನ್ನೆನೂ ಅವರನ್ನೇ ಲಾಂಚ್ ಮಾಡಿಕೊಟ್ಟಿದ್ದು. ಅದೇ ಅವ್ರು ಮುಂದೆ ನಡೆಸ್ಕೊಂಡು ಹೋಗ್ಬೇಕಷ್ಟೇ ಅಲ್ಲ ಮೇಡಮ್, ಧೈರ್ಯ ತೊಗೊಂಡಿದ್ದಾರೆ. ಹ್ಞೂ, ಅವರು ಅಲ್ಲಿ ಮೊದಲಿಂದನೂ ಕೂಡ ಒಂದು ಸ್ಟ್ರಾಂಗ್ ಫೀಲ್ ಇದೆ. ಬಟ್ ಏನೇ ಅಂದರೂ ಆ ನೋವನ್ನು ಅವ್ರು ಎಲ್ಲೂ ತೋರಿಸ್ಕೊಳ್ಳಲ್ಲ. ಬಟ್ ಅವ್ರು ನೋವು ಆಗುತ್ತೆ ಅಷ್ಟೇ, 100% ಅದನ್ನೆಲ್ಲ ಮುನ್ನಡೆಸ್ಕೊಂಡು ಹೋಗ್ತಾರೆ ಅವರು. ಎವ್ರಿಥಿಂಗ್ ಅಷ್ಟೊಂದು ಜವಾಬ್ದಾರಿಯಿಂದ ಖಂಡಿತ ಎಲ್ಲನೂ ನಡ್ಸ್ಕೊಂಡು ಹೋಗ್ತಾರೆ. ನಮ್ಗೆ ಅವರೇ ಎನರ್ಜಿ ಎಲ್ಲರಿಗೂ. ಚೇತನ್ ಅವರ ಮಾತುಗಳು, ಜೇಮ್ಸ್ನ ನಿರ್ದೇಶಕನಾಗಿ, ಅಪ್ಪು ಸರ್ ಅಭಿಮಾನಿಯಾಗಿ, ಈ ಜರ್ನಿನ ನೋಡಿದಂಥ ಒಬ್ಬ ವ್ಯಕ್ತಿಯಾಗಿ, ನೀವು ಹೇಳಿದ್ರಾಗಲೇ ಒಂದು ಖುಷಿ, ಒಂದು ನೋವು, ಒಂದು ಇದೊಂದು ಸಿನಿಮಾ ಅಲ್ಲ, ಇದೊಂದು ಜೀವನದ ಶಾಶ್ವತ ನೆನಪು ಅನ್ನೋದು ಸತ್ಯ. ಸತ್ಯ, ಒಂದು ಮಾತು ಸತ್ಯ. ಆ ಎಲ್ಲ ಒಂದು ಆ್ಯಂಗಲಲ್ಲಿ ನಿಂತ್ಕೊಂಡು ನಿಮ್ಮನ್ನು ನೋಡ್ತಾರಂಥ ಆಡಿಯನ್ಸ್ಗೆ ಚೇತನ್ ಅವ್ರು ಹೇಳೋ ಮಾತು. ಮೊದಲಿಗೆ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂತಂದರೆ ಆ ಒಂದು ಪೋಸ್ಟರ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡಿ, ಒಂದು ಹಬ್ಬ ಥರ ಸೆಲೆಬ್ರೇಟ್ ಮಾಡಿದ್ರ. ಸಿನಿಮಾ ಬರ್ತಾಯಿದೆ, ಅಪ್ಪು ಸರ್ ಬರ್ಡೇಗೆ ಬರಬೇಕು ಅನ್ನೋಂಥದ್ದು ನಮ್ಮ ಕಡೆಯಿಂದ ನಡೀತಾ ಇರೋ ಪ್ರಯತ್ನ. ಸಿನಿಮಾ ನೋಡಿ ಆ್ಯಂಡ್ ಖಂಡಿತ ನಿಮಗೆ ಅಪ್ಪು ಸರ್ ಎಂಥವ್ರಿಗಾದ್ರೂ ಇದು ಕರ್ನಾಟಕಕ್ಕೆ ಲಾಸ್. ಹಂಗೆ ತೊಗೊಂಡ್ರೆ ಎಲ್ಲರ ಮನೆಯಲ್ಲೂ ಅಪ್ಪು ಸರ್ ಇದ್ದಾರೆ, ಎಲ್ಲರ ಮನಸ್ಸಲ್ಲೂ ಅಪ್ಪು ಸರ್ ಇದ್ದಾರೆ. ಆ್ಯಂಡ್ ಎಷ್ಟೋ ಸಲ ಅನಿಸುತ್ತೆ ಅಪ್ಪು ಸರ್ ಮಿಸ್ ಮಾಡ್ಕೊತಾಯಿದ್ರು ಅಂತ. ಕರ್ನಾಟಕ ಕನ್ನಡ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಅಪ್ಪು ಸರ್ ಅಜರಾಮರವಾಗಿರ್ತಾರೆ ಅಂತ ನನ್ನ ಭಾವನೆ. ಆ್ಯಂಡ್ ಖಂಡಿತ ಈ ಸಿನಿಮಾ ಸಿನಿಮಾ ಥರ ನೋಡಿದೆ, ಅದಕ್ಕಿಂತ ಒಂದು ಮಿಗಿಲಾದಂಥ ಒಂದು ಎಮೋಷನ್ಸ್ ಇದೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿ. ಆ್ಯಂಡ್ ಅಪ್ಪು ಸರ್ ಸಿನಿಮಾ ಒಂದು ಕಮರ್ಷಿಯಲ್ ಒಂದು ಕ್ಯಾನ್ವಸಲ್ಲಿ ಒಂದು ಕೊನೆಯ ಸಿನಿಮಾ, ಒಂದು ಲಾಸ್ಟ್ ಸೆಂಡ್ ಆಫ್ ಬೆಳ್ಳಿತೆರೆಗೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಆ್ಯಂಡ್ ನೋಡಿ, ಖಂಡಿತ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಮತ್ತು ಒಂದು ಸೆಂಡ್ ಆಫ್ ಅವ್ರಿಗೆ ಸಿಗುತ್ತೆ ಅಂತ ನಾನು ಅನ್ಕೊತೀನಿ. ಥ್ಯಾಂಕ್ ಯು.